ಜೆಡಿಎಸ್ ಪಕ್ಷದ ಮುಖಂಡರಾದ ಅತ್ತರ್ ಸಾಬ್ ಪಡುಗುತ್ತಿರುವ ನೇತೃತ್ವದಲ್ಲಿ ನಮ್ಮ ರಾಜ್ಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಜನಪ್ರಿಯ ಮುಖ್ಯಮಂತ್ರಿಯಾದ ಎಚ್ ಡಿ ಕುಮಾರಸ್ವಾಮಿಯವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಅಧ್ಯಕ್ಷರಾದ ಎಚ್ ಕೆ ಕುಮಾರಸ್ವಾಮಿಯವರು ಇವತ್ತು ನನಗೆ ತಾಲೂಕಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇನೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇಂದಿನಿಂದ ನಾನು ಕ್ಷೇತ್ರ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡಿ ಮುಂದೆ ಇಲ್ಲಿ ಅಕ್ತರ್ ಸಾಬ್ ಪಾಡುಗುತ್ತಿಯವರು ಅಭ್ಯರ್ಥಿ ಆಗ್ತಾರೆ, ಅವರನ್ನು ಗೆಲ್ಲಿಸುವಂಥ ಕೆಲಸ ಸಂಘಟನೆ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಗಂಗಾವತಿ ತಾಲೂಕೆ ಅಂತಲ್ಲ ಇಡೀ ಜಿಲ್ಲಾ ಮಟ್ಟದಲ್ಲಿ ಸಹ ನಾವು ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಕುಮಾರಸ್ವಾಮಿಯವರು ಈ ರಾಜ್ಯದಲ್ಲಿ 20 ತಿಂಗಳ ಮತ್ತು 14 ತಿಂಗಳಲ್ಲಿ ಜನತೆಗೆ ಅಭಿವೃದ್ಧಿ ಸರ್ವತೋಮುಖಿ ಅಭಿವೃದ್ಧಿಯನ್ನು ಕೊಟ್ಟಿದ್ದನ್ನು ಇವತ್ತು ಮರಿಬಾರ್ದು. ಇವತ್ತು ರೈತರಿರ್ಬೋದು, ಇವತ್ತು ಮಹಿಳೆಯರಿಗೆ ಸಬಲೀಕರಣಕ್ಕಾಗಿರ್ಬೋದು, ಇವತ್ತು ಅನೇಕ ಯೋಜನೆಗಳಿಗೆ ಈಗ ಉದಾಹರಣೆಗೆ ಒಂದು ಹೇಳಬೇಕಂದ್ರೆ ಹಿಂದೆ 2004ರಲ್ಲಿ ಸಹ ಕೊಪ್ಪಳ ಜಿಲ್ಲೆ ಮತ್ತು ಗಂಗಾವತಿಯಲ್ಲಿ ಅನೇಕ ಅಭಿವೃದ್ಧಿ ನಾವು ಕಂಡಿದ್ದೀವಿ. ಮೊನ್ನೆ 14 ತಿಂಗಳಲ್ಲಿ ಸಹ ಇವತ್ತು ಯಾವುದು ಆಟಿಕೆ ಅನ್ನು ಕೊಪ್ಪಳಕ್ಕೆ ಕೊಟ್ಟರು. ಅಂಥವಲ್ಲ ಟೆಕ್ನಾಲಜಿ ಯೋಜನೆಗಳನ್ನು ಮುಂದಿನ ಉದ್ಯೋಗಸ್ಥರಿಗೆ ನಿರುದ್ಯೋಗಗಳು ಉದ್ಯೋಗ ಮಾಡುವಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಏನಪ್ಪ ಅಂದರೆ ಜಲ ಸಂಗ್ರಹಣೆಯಲ್ಲಿ ಜಲಗಳು ಕಡಿಮೆ ಆಗ್ತಾಯಿದೆ, ಪೋಲಾಗ್ತಾಯಿದೆ. ಅದಕ್ಕಾಗಿ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಲಗಳನ್ನು ಮುಂದಿನ ದಿನ ನಮ್ಮ ಸರ್ಕಾರ ಬಂದು ಆ ಜಲವನ್ನು ಯಾವ ರೀತಿಯಲ್ಲಿ ಒಂದೊಂದು ಹನಿಯನ್ನು ನಾವು ಕೂಡಿ ಹಾಕಿ ರೈತರಿಗೆ ಕೊಡಬೇಕು ಅನ್ನೋ ವಿಚಾರಕ್ಕಾಗಿ ಇವತ್ತೆಲ್ಲ ಒಂದು ಜಲಧಾರೆ ಅನ್ನೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಂದು ಆ ಕಾರ್ಯಕ್ರಮ ಸಹ ಹನುಮ ಜಯಂತಿ ದಿನದಂದು 16ನೇ ತಾರೀಕಿಗೆ ಇಡೀ ರಾಜ್ಯ ಮಟ್ಟದಲ್ಲಿ ರಾಮನಗರದಲ್ಲಿ ಜಲಧಾರೆಯ ಯಾತ್ರೆಯನ್ನು ರಥ ಚಾಲನೆ ನೀಡ್ತಾ ಇದ್ದಾರೆ. ಇಡೀ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಸಹ 123 ರಥಗಳನ್ನು ಬರ್ತವೆ. ಆ ಕ್ಷೇತ್ರಕ್ಕೆ 4 ದಿವಸ 8 ದಿವಸ ಎಲ್ಲ ಟೋಟ್ಲು ರೈತರ ಪರವಾಗಿ ಯಾವ ಜಲದ ಪರವಾಗಿ ಅನ್ನೋಂತ ಹೇಳುವಂಥ ಸ್ವರ್ಗವನ್ನು ಮೂಡಿಸ್ತಾರೆ. ಅದೇ ರೀತಿಯಾಗಿ ಇವತ್ತು ನಮ್ಗೆ ಇವತ್ತೇನು ತಾಲೂಕು ಅಧ್ಯಕ್ಷರು ಆಗಿದ್ದಾರೆ ಅಂತಂತೇಳಿದ್ರೆ ಪಕ್ಷದ ಸಂಘಟನೆಗಾಗಿ ನಮಗೂ ಅನೇಕ ಆದೇಶಗಳನ್ನು ಕೊಟ್ಟಿದ್ದಾರೆ. ಇವತ್ತು ಸದಸ್ಯತ್ವ ಮಾಡಬೇಕು ಅಂತಂತೇಳಿ ಕೊಟ್ಟಿದ್ದಾರೆ. ಸದಸ್ಯತ್ವನೇ ಮಹತ್ವ ಅದು. ನಾವೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಜನಸಾಮಾನ್ಯರಿಗೆ ತಿಳಿಸ್ರಿ, ಮನೆ ಮನೆಗೆ ಹೋಗಿ ಸಂಘಟನೆ ಮಾಡಿರಿ ಅಂತೇಳಿ ಸದಸ್ಯತ್ವ ಫಾರ್ಮ್ಗಳು ಕೊಟ್ಟಿದ್ದಾರೆ, ಬುಕ್ಕುಗಳು ಕೊಟ್ಟಿದ್ದಾರೆ. ನಾನು ಇವತ್ತು ನಾಳೆ ನಾಡ್ದಾಗಲ್ಲಿ ನಾನು ತಾಲೂಕು ಬಾಡಿ ಮತ್ತು ನಗರ ಬಾಡಿಗಳನ್ನು ರಚನೆ ಮಾಡಿಕೊಂಡು ಸದಸ್ಯತ್ವ ನೋಂದಣಿ ಮಾಡಿ ನಮ್ಮ ಕೈಲಾದಷ್ಟು ನಮ್ಮ ಕ್ಷೇತ್ರಕ್ಕೆ 60,000 80,000 ಅನ್ನುವಂಥ ಲಿಮಿಟೇಷನ್ ಇಲ್ಲದಂತೆ ಜನಪರ ಕೆಲಸ ಮಾಡಿದಂಥ ಕುಮಾರಸ್ವಾಮಿಯವರ ಮಾರ್ಗದರ್ಶನದಂತೆ ನಾವು ಸದಸ್ಯತ್ವ ನೋಂದಣಿ ಚಾಲೂ ಮಾಡ್ತೀವಿ. ಸದಸ್ಯತ್ವ ನೋಂದಣಿ ಚಾಲನೆ ಕಾರ್ಯಕ್ರಮವು ಸಹ ಅತಿ ಶೀಘ್ರದಲ್ಲಿ ನಿಮ್ಮ ಮುಖಾಂತರ ನಾನು ಚಾಲನೆ ನೀಡ್ತೀನಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೆಲ್ಲ ನನಗೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತೆಮ್ಮಗೂ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವತ್ತು ಜನರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನರು ವಿಚಾರ ಮಾಡಿಕೊಳ್ಬೇಕು. 2004ರಲ್ಲಿ ಮತ್ತು ಕುಮಾರಸ್ವಾಮಿಯವರು ಮಾಡಿದಂಥ ಆಡಳಿತ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಮತ್ತೆ ನಾವು ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡಬೇಕಂತ ಹೇಳಕ್ಕೆ ಬಯಸ್ತೀವಿ. ಜೈ ಹಿಂದ್, ಜೈ ಜೈ.